ಪ್ರಭಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ ತುಂಗವ್ವನ ಒಡಲಾಳದ ನೋವು ಕೇಳೋರ್ಯಾರು ಕಂದ ಮಗಳ ನಾನು ನಿಮಗ ಜೀವ ಕೊಡಾಕಿ ನಾನಿಲ್ಲಂದ್ರ ನಿಮ್ ಬದುಕ ಇಲ್ಲ ನಂಗ ಜೀವನದಿ ತುಂಗಾಪಾನ ಹಿಂಗೆಲ್ಲ ಕರಿತೀರಿ ನಿಮ್ಮವ್ವ ಹೆತ್ತಾಕಿ ಆದ್ರ ನಾನು ನಿಮ್ಮನ್ನ ಸಲಹು ಹಾಕಿ ಆದ್ರ ಹಣದ ಮೋಹಕ್ಕೆ ಬಿದ್ದು ನನ್ನನ್ನು ಮರ್ತೀರಿ ನನ್ನ ಒಡಲು ಬಗೆಯುವಾಗ ನಾನು ನಿಮ್ಮವ್ವ ಅಂತ ಅನ್ಸಂಗಿಲ್ಲೇನು ನಿಮಗೆ ಬೇಕಾಬಿಟ್ಟಿ ಜೆ ಸಿ ಬಿ ತಂದು ನನ್ನ ಒಡಲು ಬಗೆಯಾಕತ್ತೀರಿ ಟ್ರ್ಯಾಕ್ಟರ್ ಲಾರಿ ಅಡ್ಡಾಡಕ ರಸ್ತೆ ಮಾಡಿರಿ ಮನಸ್ಸಿಗೆ ಬಂದಂಗ ತೆಗೆದು ಮರಳು ದೋಚಾಕತ್ತೀರಿ ನನ್ನ ಮ್ಯಾಲಿನ ನಿಮ್ಮ ಈ ಅಟ್ಟ ಹಾಸಕ್ಕೆ ನಾ ಸುಮ್ಮನ ಅದೀನಿ ನನಗ ನನ್ನ ಬಗ್ಗೆ ಚಿಂತೆ ಇಲ್ಲ ಮುಂದೆ ಬರೋ ನಿಮ್ಮ ಮಕ್ಕಳ ಬಗ್ಗೆ ಚಿಂತೆ ನಿಮ್ಮ ಸ್ವಾರ್ಥಕ್ಕೆ ನನ್ನ ಹ್ಯಾಂಗ್ ಬೇಕು ಹಂಗ ಬಗೆಯಾಕತ್ತಿರಲ್ಲ ಮುಂದಿನ ಪೀಳಿಗೆಗೆ ನೀರಿಗೆ ಏನು ಮಾಡ್ತೀರಿ ಇನ್ನು ಯಾರು ನನ್ನ ರಕ್ಷಣೆ ಮಾಡಬೇಕಿತ್ತು ಅವರ ಸುಮ್ಮನೆ ಇದ್ದಾಗ ನಾನಾರ ಏನು ಮಾಡಲಿ ನಿಮ್ಮ ದರ್ಪಕ್ಕೆ ಅಸಹಾಯಕಳಾಗಿ ನನ್ನ ಮೈ ಚೆಲ್ಲಿ ಕುಂತೀನಿ ಅಧಿಕಾರಿಗಳ ಈಗಾರ ಬರ್ರಿ ನನ್ನನ್ನು ನಂಬಿರೋ ನನ್ನ ಕಂದಮ್ಮಗಳ ನೀವಾರ ಬರ್ರಿ ನನ್ನ ರಕ್ಷಣೆಗೆ ನಂಗ ನಾನಿನ್ನೂ ಬದುಕಬೇಕು ಅನ್ನೋ ಆಸೆ ಇಲ್ಲ ಮುಂದಿನ ಪೀಳಿಗೆಗೂ ದಾಹ ನೀಗಿಸ್ಬೇಕು ಅನ್ನೋ ಬಯಕೆ ಅಷ್ಟ ಇದು ಗದಗ ಜಿಲ್ಲೆ ತುಂಗಾ ತಾಯಿಯ ಒಡಲಾಳದ ನುಡಿ ನೋಡ್ರಿ ಮರಳು ಗಣಿಗಾರಿಕೆಗೆ ಸಿಕ್ಕು ತುಂಗಭದ್ರೆ ನಲಗಾಕತ್ಯಾಳ ಇದೆಲ್ಲ ಅಧಿಕಾರಿಗಳಿಗೆ ಕಾಣೋಲ್ದೇನೋ ನದಿ ಅಂಗಳ ಅನ್ನೋದು ಹೈವೇ ರೋಡ್ನಂಗಾಗೈತಿ ಕಾನೂನು ಮೀರಿ ದೊಡ್ಡ ದೊಡ್ಡ ತೆಗೆದು ಮರಳು ಬಗೆ ಹಾಕತ್ತಾರ ಶಿರಹಟ್ಟಿ ಮುಂಡರಿಗೆ ಸೇರಿ ಒಟ್ಟು 28 ಹೆಚ್ಚು ಪಾಯಿಂಟ್ ಅದಾವಂತ ಒಂದೊಂದು ಪಾಯಿಂಟ್ನ್ಯಾಗ 2-3 ಜೆ ಸಿ ಬಿ ಹಚ್ಚಿ ಮರಳು ಕಮಾಯಿಗೆ ನಿಂತಾರ ಇಷ್ಟೆಲ್ಲ ಆದರೂ ನಮ್ಮ ಅಧಿಕಾರಿಗಳಿಗೆ ಯಾಕೆ ಇದು ಕಾಣವಲ್ದು ಅನ್ನೋದು ಪ್ರಶ್ನೆ ಆಗೈತಿ ಈ ಬಗ್ಗೆ ಹೋರಾಟಗಾರ ವಿಠಲ್ ಗಣಾಚಾರಿ ಬಹಳ ಪ್ರಯತ್ನ ನಡೆಸ್ಯಾರ ಸಂಬಂಧಪಟ್ಟವರಿಗೆ ಎಲ್ಲರಿಗೂ ಮನವಿ ಕೊಟ್ಟರೂ ಪ್ರಯೋಜನ ಆಗಿಲ್ಲಂತ ಅದಕ್ಕೆ ಇದು ಹಿಂಗ ಮುಂದುವರೆದ್ರೆ ನದಿ ದಂಡ್ಯಾಗ ಆಮರಣ ಉಪವಾಸ ಸತ್ಯಾಗ್ರಹ ಕೂಡ್ತೀನಿ ಅಂತ ಅವರು ಎಚ್ಚರಿಕೆ ಕೊಟ್ಟಾರ ಈಗಲಾದರೂ ನಮ್ಮ ಅಧಿಕಾರಿಗಳು ಈ ಅಕ್ರಮಕ್ಕೆ ಕಡಿವಾಣ ಹಾಕಬೇಕಾಗೈತೆ ನೋಡ್ರಿ ಉತ್ತರ ಪ್ರಭಾ ಸುದ್ದಿ ಗದಗ ಉತ್ತರ ಪ್ರಭಾ ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಪ್ರೆಸ್ ಬೆಲ್ ಐಕಾನ್